Good morning students, how are you all? I hope all are fine now. We have completed GK today, we are going to tell GK children. We have completed a place for. ಎಲ್ಲಿ ಯಾವ ಪ್ಲೇಸಿಗೆ ಎಲ್ಲಿ ಇಡ್ತಾರ ಅಂತ ಏನು ಕರೀತಾರ ಅಂತ ಕಲ್ತೀವಿ. ಈಗ ನೆಕ್ಸ್ಟ್ ನೇಮ್ ದ ಗ್ರೂಪ್ಸ್. ನೇಮ್ ದ ಗ್ರೂಪ್ಸ್ ಅಂದರೆ ಇವು ಬರ್ಡ್ಸ್ ಇವು ಏನಿದೆ ಇಲ್ಲಿ ಗ್ರೂಪ್ ಆಗಿದೆ ಅಂದರೆ ಎಲ್ಲರೂ ಕೂಡಿಕೊಂಡಿರ್ತಾರಲ್ಲ ಅದಕ್ಕೆ ಗ್ರೂಪಿಗೆ ನಾವು ಏನಂತ ಕರಿತೀವಿ ಅದನ್ನು ನಾವು ಇಂಗ್ಲೀಷಲ್ಲಿ ಕಲಿಯೋಣ. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ, ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಟೇಕ್ ಫ್ರಮ್ ದಟ್ ಆ್ಯಂಡ್ ರೈಟ್ ಇಟ್. ಫಸ್ಟ್ ಒನ್ ದೇ ಹ್ಯಾವ್ ಗಿವನ್ ಅ ಡ್ಯಾಶ್ ಆಫ್ ಚಿಕನ್ಸ್. ಇಲ್ಲಿ ಚಿಕನ್ಸ್ ಇದೆಯಲ್ಲ, ಕೋಳಿ ಅಂತ ಹೇಳ್ತೀರಿಲ್ಲ, ಹಾಂ, ಇವಕ್ಕೆ ಏನಂತ ಕರೀತಾರೆ? ಬ್ರಾಡ್. ಬ್ರಾಡ್ ಅಂದರೆ ಗ್ರೂಪ್. ಈಗ ಒಂದು ಇದ್ದಿದ್ದಕ್ಕೆ ಚಿಕನ್ ಅಂತ ಕರಿತೀವಿ ನಾವು. ಫುಲ್ ಗ್ರೂಪಿಗೆ ಏನಂತ ಕರಿತೀವಿ ನಾವು? ಸೊ ಬ್ರಾಡ್ ಅಂತ ಕರಿತೀವಿ. ಫಸ್ಟ್ ಇಸ್ ಬ್ರಾಡ್. ಸೆಕೆಂಡ್ ಒನ್ ನೋಡ್ರಿ, ಆ್ಯಂಡ್ ಡ್ಯಾಶ್ ಆಫ್ ಸೋಲ್ಜರ್ಸ್. ಇಷ್ಟು ಒಬ್ಬರು ಸೋಲ್ಜರಿಗೆ ಒಬ್ಬನೇ ಸೋಲ್ಜರ್ ಅಂತ ಕರಿತೀವಿ. ಈಗ ಅಷ್ಟು ಜನಕ್ಕೆ ಗ್ರೂಪಿಗೆ, ಆ ಸೋಲ್ಜರ್ ಗ್ರೂಪಿಗೆ ಏನಂತ ಕರಿತೀವಿ ನಾವು? ಆರ್ಮಿ. ಆರ್ಮಿ ಮ್ಯಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಬುಕ್ಸ್ ಕೊಟ್ಟಿದ್ದಾರೆ. ಇಷ್ಟಕ್ಕೊಂದು ಬುಕ್ಸ್ ಇದೆ. ಒಂದು ಬುಕ್ಕಿಗೆ ನೋಟ್ ಬುಕ್ ಅಂತ ಕರಿತೀವಿ, ಬುಕ್ ಅಂತ ಕರಿತೀವಿ. ಬಟ್ ಈ ಫುಲ್ ಗ್ರೂಪಿಗೆ ಏನಂತ ಕರಿತೀವಿ? ಅ ಬಂಡಲ್ ಆಫ್ ಬುಕ್ಸ್ ಅಂತ ಹೇಳ್ತೀವಿ. ಬಂಡಲ್ಸ್ ಅಂದ್ರೆ ಜಾಸ್ತಿ, ಬಂಡಲ್ಸ್ ಆಫ್ ಬುಕ್ಸ್. ನೆಕ್ಸ್ಟ್ ಫೋರ್ತ್ ಒನ್, ರಾಬರ್ಸ್ ಅಂದ್ರೆ ಕಳ್ಳರು. ಕಳ್ಳರಿಗೆ ಏನಂತ ಕರಿತೀವಿ? ಒಬ್ಬನಿದ್ದರೆ ರಾಬರ್ ಅಂತ ಕರಿತೀವಿ, ಇಲ್ಲ ಇದು ರಾಬರ್ಸ್ ಅಂತ ಕರಿತೀವಿ. ಈ ಫುಲ್ಲಿ ಇದಕ್ಕೆ ಒಂದು ಏನೋ ಒಂದು ಗ್ರೂಪ್, ಗ್ರೂಪ್ನಿಗೆ ಏನು ಕರಿತೀವಿ? ಗ್ಯಾಂಗ್ ಅಂತ ಕರಿತೀವಿ. ಕಳ್ಳರು ಗ್ಯಾಂಗ್ ಅಂತ ಹೇಳ್ತೀವಿಲ್ಲ, ಅದೇ ಥರ ಆ ಗ್ಯಾಂಗ್ ಆಫ್ ರಾಬರ್ಸ್. ನೆಕ್ಸ್ಟ್ ಫಿಫ್ತ್ ಒನ್ ಇಲ್ಲಿ ನೋಡಿ, ಈ ಶಿಪ್ಗಳೇನಿದೆಲ್ಲ ಗ್ರೂಪು, ಇದಕ್ಕೇನಂತ ಕರಿತೀವಿ? ಫ್ಲಾಕ್ಸ್ ಅಂತ ಕರಿತೀವಿ ನಾವು. ಈಗ ಒಂದೇ ಶಿಪ್ ಇದೆ, ಒಂದೇ ಶಿಪ್ ಹೊಂಟದಂದ್ರೆ ಏ ಶಿಪ್ ಹೊಂಟದ್ ನೋಡು ಅಂತ ಹೇಳ್ತೀವಿ. ಗ್ರೂಪ್ ಆಫ್ ಎಲ್ಲರೂ ಹೊಂಟ್ರೆ ಏನಂತ ಕೇಳ್ತೀವಿ? ಫ್ಲಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಶಿಪ್, ಶಿಪ್ಸ್ ಇದೆಯಲ್ಲ ಇಲ್ಲಿ. ಈ ಒಂದು ಬೋಟಿಗೆ ಒಂದು ಬೋಟ್ ಹೋಗ್ತಾ ಇದ್ರೆ ಶಿಪ್ ಇಲ್ಲಿ ಶಿಪ್ ಹೋಗ್ತಾ ಇದೆ ಅಂತ. ಗ್ರೂಪ್ ಆಫ್ ಶಿಪ್ಸ್ ಎಲ್ಲ ಶಿಪ್ಸ್ ಹೋಗ್ತಾ ಇದ್ರೆ ಏನಂತ ಹೇಳ್ತೀವಿ? ಫ್ಲೀಟ್ ಅಂತ ಹೇಳ್ತೀವಿ, ಫ್ಲೀಟ್ ಆಫ್ ಶಿಪ್ಸ್. ನೆಕ್ಸ್ಟ್ ಸೆವೆಂತ್ ಒನ್, ಎ ಡ್ಯಾಶ್ ಆಫ್ ಪೀಪಲ್. ಪೀಪಲ್ ಒಬ್ಬರೇ ಹೋಗ್ತಾ ಇದ್ರೆ ಏ ಒಬ್ಬ ಮನುಷ್ಯ ಹೊಂಟಾನೆ, ಇಬ್ಬರು ಅಂತಾರೆ, ಮೂರು ಅಂತ ಹೇಳ್ತೀವಿ. ಎಲ್ಲ ಜನನ ಸುತ್ತರ್ಕೊಂಡು ಹೋದ್ರೆ ನಾವೇನಂತೀವಿ? ಈಗ ಎಷ್ಟು ಜನ ಕ್ರೌಡ್ ಆಗಿದ್ದಾರೆ ನೋಡು ಜನ ಅಂತ ಹೇಳ್ತೀವಿ. ಸೊ ವಾಟ್ ವಿ ಕಾಲ್ ಕ್ರೌಡ್. ನೆಕ್ಸ್ಟ್ ನೈನ್ತ್ ಅಂತ ನೋಡಿ, ಅ ಡ್ಯಾಶ್ ಆಫ್ ಸಿಕ್ಸ್. ಸಿಕ್ಸ್ ಅಂದ್ರೆ ಏನು ಹೇಳು? ಸ್ಟಿಕ್ಸ್. ಸ್ಟಿಕ್ಸ್, ಸ್ಟಿಕ್ಸ್ಗೆ ಏನಂತ ಕರಿತೀವಿ ನಾವು? ಫೈಲ್. ಗ್ರೂಪ್ ಆಫ್ ಸಿಕ್ಸ್ ಫೈಲ್. ನೆಕ್ಸ್ಟ್ ಟೆಂತ್ ಒಂದು ಲಾಸ್ಟ್, ಅ ಡ್ಯಾಶ್ ಆಫ್ ಗ್ರೇಪ್ಸ್. ಇಲ್ಲಿ ದ್ರಾಕ್ಷಿ ಹಣ್ಣಿದೆ ನೋಡ್ರಿ ಇಲ್ಲಿ. ಹಾಂ ಸಾರಿ ಚಿಲ್ಡ್ರನ್, ಆಫ್ಟರ್ ಕ್ರೌಡ್, ಕ್ರೌಡ್ ಆದ ತಕ್ಷಣವೇ. ಏಟ್ ವರ್ತ್ ನೋಡಿ, ಅ ಡ್ಯಾಶ್ ಆಫ್ ಸ್ಟಾರ್ಸ್. ಸ್ಟಾರ್ಸ್ ಒನ್ ಸ್ಟಾರ್ ಇದ್ರೆ ಒನ್ ಸ್ಟಾರ್ ಅಂತ ಹೇಳ್ತೀವಿ. ಟೂ ಸ್ಟಾರ್, ತ್ರೀ ಸ್ಟಾರ್, ಜಾಸ್ತಿ ಸ್ಟಾರ್ಸ್ಗಳಿದ್ರೆ ಅವ್ರಿಗೆ ಏನಂತ ಕರಿತೀವಿ? ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್ ಅಂತ ಹೇಳ್ತೀವಿ. ಗ್ರೂಪಿಗೆ ಕರಿತೀವಿ ನಾವು ಕ್ಲಸ್ಟರ್. ಸ್ಟಾರ್ ಗ್ರೂಪಿಗೆ ಕ್ಲಸ್ಟರ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಈಗ ನೈನ್ತ್ ಹೇಳಿದ್ನೆಲ್ಲ, ಸ್ಟಿಕ್ಸಿಗೆ ಏನು ಕರಿತೀವಿ? ಪೈಲ್ ಅಂತ ಹೇಳಿ. ದಟ್ ಈಸ್ ನೈನ್ತ್ ಒನ್. ಲಾಸ್ಟ್ ಒನ್ ಚಿಲ್ಡ್ರೆ, ಅ ಡ್ಯಾಶ್ ಆಫ್ ಗ್ರೇಪ್ಸ್. ಇಲ್ಲಿದೆ ನೋಡಿ ದ್ರಾಕ್ಷಿ, ಒಂದು ದ್ರಾಕ್ಷಿ ಹಣ್ಣು ಒಂದೇ ಒಂದು ತೊಗೊಂಡು ಬಿಟ್ರೆ, ಸಿಂಗಲ್ ತೊಗೊಂಡ್ರೆ ದ್ರಾಕ್ಷಿ ಅಂತ ಕರಿತೀವಿ ನಾವು. ಸೊ ಇದಕ್ಕೆ ಫುಲ್ ಗ್ರೂಪ್ ತಗೊಂಡ್ರೆ ಅಲ್ಲಿ ಏನಂತೀವಿ? ಬಂಚಸ್ ಅಂದ್ರೆ ಗೊಂಚಲ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಗೊಂಚಲ ಅಂತ ಹೇಳ್ತೀವಿ, ಗೊಂಚಲ ದ್ರಾಕ್ಷಿ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಇಂಗ್ಲಿಷ್ ಬಂಚ್, ಬಂಚಸ್ ಆಫ್ ಗ್ರೇಪ್ಸ್ ಅಂತ ಕರಿತೀವಿ. ಗ್ರೂಪ್ ಆಗಿರುತ್ತೆ ಅದು, ಫುಲ್ಲಿ ಗ್ರೂಪ್ ಆಗಿರುತ್ತೆ ದ್ರಾಕ್ಷಿಯನ್ನು, ಅದಕ್ಕೆ ಬಂಚಸ್ ಆಫ್ ಗ್ರೇಪ್ಸ್ ಅಂತ ಕರಿತೀವಿ.
ಅರ್ಥೈತ ಮಕ್ಕಳ ನೇಮ್ ದ ಗ್ರೂಪ್ಸ್ ಯಾವ ಯಾವರಿಗೆ ಏನಂತ ಕರೀತಾರೆ ಅಂತ ಹೇಳಿ ಸರಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು ಚಿಲ್ಡ್ರನ್